ಅಂತಾರಾಜ್ಯ ಮಟ್ಟದಲ್ಲಿ ಹರಡಿರುವಂತ ಪಿಎಸ್ಎಲ್ ವಂಚನೆಯ ಜಾಲ ಇದೀಗ ಈ ಜಾಲ ನೆರೆಯ ರಾಜ್ಯಕ್ಕೂ ವಿಸ್ತರಿಸಿದೆ ಕರ್ನಾಟಕದ ಮಾನವನ ತೆಗೆದ ಪಿಎಸ್ಎಲ್ ವಂಚಕರು ನೆರೆಯ ರಾಜ್ಯ ತಮಿಳುನಾಡಲ್ಲೂ ಕೂಡ ಮಕ್ಮಲ್ ಟೋಪಿಯನ್ನು ಹಾಕೋದಕ್ಕೆ ಯತ್ನಿಸಿದ್ದಾರೆ ಕರ್ನಾಟಕದ ಮಾನವನ ತೆಗೆದ ಪಿಎಸ್ಎಲ್ ವಂಚಕರ ಜಾಲ ತಮಿಳುನಾಡಲ್ಲೂ ಕೂಡ ಆಕ್ಟಿವ್ ಆಗಿದೆ ಅನ್ನುವಂತದ್ದು ಇಲ್ಲಿ ಕಂಡುಬರ್ತಾ ಇದೆ ತಮಿಳುನಾಡಲ್ಲೂ ಕೂಡ ಟೋಪಿಯ ಹಾಕೋದಕ್ಕೆ ಮಕ್ಮಲ್ ಟೋಪಿಯ ಹಾಕೋದಕ್ಕೆ ಮುಂದಾಗಿದ್ದಾರೆ ತಮಿಳುನಾಡಲ್ಲಿ ಮೋಸ ಮಾಡೋದಕ್ಕೆ ಹೋಗಿ ವಂಚಕರು ತಗಲಾಕೊಂಡಿದ್ದಾರೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತ ಸ್ಟೋರಿ ಇದು ಸಾವಿರಾರು ಕೋಟಿ ವಂಚನೆಯ ಕಥೆ ಕರ್ನಾಟಕದಲ್ಲಿ ನಡೆದಿತ್ತು ಸುಪ್ರೀಂ ಕೋರ್ಟ್ ಅಧೀನದಲ್ಲಿದ್ದಂತ ಭೂಮಿಯನ್ನ ಸ್ವಾಹ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದ ನಯವಂಚಕರು ಇದೀಗ ತಮಿಳುನಾಡಲ್ಲೂ ಕೂಡ ಮಕ್ಮಲ್ ಟೋಪಿ ಹಾಕೋದಕ್ಕೆ ಹೋಗಿ ತಗಲಾಕೊಂಡಿದ್ದಾರೆ ಕರ್ನಾಟಕದ ಮಾನ ತೆಗೆದ ಪಿಎಸ್ಎಲ್ ವಂಚಕರು ತಮಿಳುನಾಡಲ್ಲೂ ಕೂಡ ತಾವು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಸುಮಾರು 605 ಎಕರೆ ಜಾಗವನ್ನ ರಿಜಿಸ್ಟರ್ ಮಾಡ್ಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾಗಿ ತಗಲಾಕೊಂಡಿದ್ದಾರೆ ಇದು ತಮಿಳುನಾಡಲ್ಲೂ ಕೂಡ ತಮ್ಮ ವಂಚನೆಯ ಜಾಲವನ್ನು ವಿಸ್ತರಿಸುವುದಕ್ಕೆ ಪ್ರಯತ್ನಪಟ್ಟಂತ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಹಾಗೇನೆ ಸಸ್ಪೆಂಡ್ ಆಗಿರುವಂತ ಕಿಶೋರ್ ಕುಮಾರ್ ಏನಿದ್ದಾರೆ ಇನ್ಸ್ಪೆಕ್ಟರ್ ಆಗಿ ನಂತರದಲ್ಲಿ ಈ ಒಂದು ಅವ್ಯವಹಾರದಲ್ಲಿ ತಾನು ಕೂಡ ಭಾಗಿಯಾಗಿ ಸಸ್ಪೆಂಡ್ ಆದಂತ ವಂಚಕ ಕಿಶೋರ್ ಕುಮಾರ್ ಗೌಡ ಇಬ್ಬರೂ ಕೂಡ ಈ ಒಂದು ವಂಚನೆಯಲ್ಲಿ ಪಾಲುದಾರರು ತಮಿಳುನಾಡಲ್ಲೂ ಮಕ್ಮಲ್ ಟೋಪಿ ಹಾಕೋದಕ್ಕೆ ಹೋಗಿ ತಗಲಾಕೊಂಡಿರುವಂತ ಒಂದು ಘಟನೆ ನಡೆದಿದೆ ಕರ್ನಾಟಕದಲ್ಲೂ ಕೂಡ ಸುಪ್ರೀಂ ಕೋರ್ಟ್ನ ಅಧೀನದಲ್ಲಿದ್ದಂತ ಭೂಮಿಯನ್ನ ಸ್ವಾಹ ಮಾಡಲಿಕ್ಕೆ ಮುಂದಾಗಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ಕ್ರಿಯೇಟ್ ಮಾಡಿ ತಗಲಾಕೊಂಡಂತವರು ಬರೀ ಕರ್ನಾಟಕದಲ್ಲಷ್ಟೇ ವಂಚನೆ ಮಾಡಲಿಕ್ಕೆ ಮುಂದಾಗಿಲ್ಲ ಅದು ಸುಪ್ರೀಂ ಕೋರ್ಟ್ ಘನ ನ್ಯಾಯಾಲಯದ ಅಧೀನದಲ್ಲಿದ್ದಂತ ಭೂಮಿಯನ್ನ ಸ್ವಾಹ ಮಾಡಲಿಕ್ಕೆ ತಮಿಳುನಾಡಲ್ಲೂ ಕೈ ಹಾಕಿದ್ದಾರೆ ಅಂತಾರಾಜ್ಯ ಮಟ್ಟದಲ್ಲಿ ಹರಡಿದೆ ಈ ಪಿಎಸ್ಎಲ್ ವಂಚನೆ ಪ್ರಕರಣ ಪಿಎಸ್ಎಲ್ ವಂಚಕರು ಕರ್ನಾಟಕದ ಮಾನ ತೆಗೆದಿದ್ದಾಯಿತು ಈಗ ತಮಿಳುನಾಡಲ್ಲೂ ಕೂಡ ಇದೇ ಪ್ರಯತ್ನಕ್ಕೆ ಮುಂದಾಗಿ ತಗಲಾಕೊಂಡಿದ್ದಾರೆ ತಮಿಳುನಾಡಲ್ಲೂ ಮಕ್ಮಲ್ ಟೋಪಿ ಹಾಕೋದಕ್ಕೆ ಯತ್ನಿಸಿದ್ದಾರೆ ಬಹುಮುಖ್ಯವಾಗಿ ತಮಿಳುನಾಡಲ್ಲಿ ಮೋಸ ಮಾಡೋದಕ್ಕೆ ಹೋಗಿ ತಗಲಾಕೊಂಡಂತ ಈ ವಂಚಕರು ತಮಿಳುನಾಡಲ್ಲಿ ಕೋಟಿ ಬೆಲೆ ಬಾಳುವಂತ ಭೂಮಿಗೆ ಕಣ್ಣು ಹಾಕಿದ್ರು ಆದರೆ ಅಲ್ಲಿ ವಂಚಿಸೋದಕ್ಕೆ ಹೋದ ವಂಚಕರ ವಿರುದ್ಧ ದಾಖಲಾಗಿದೆ ಎಫ್ಐಆರ್ ಅಂತಾರಾಜ್ಯ ಮಟ್ಟದಲ್ಲಿ ಹರಡಿರುವಂತಹ ಪಿಎಸ್ಎಲ್ ವಂಚನೆ ಜಾಲ ಯಾವ ರೀತಿಯಲ್ಲಿ ವಿಸ್ತೃತವಾಗಿ ವ್ಯಾಪಕವಾಗಿ ಹರಡಿದೆ ಹೇಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ಕ್ರಿಯೇಟ್ ಮಾಡ್ತಾರೆ ಇದು ಕರ್ನಾಟಕಕ್ಕಷ್ಟೇ ಸೀಮಿತವಾಗಿಲ್ಲ ವೀಕ್ಷಕರೇ ಪ್ರಜಾ ಟಿವಿ ಬಿಚ್ಚಿಡ್ತಾ ಇರುವಂತಹ ವಿಸ್ತೃತ ವರದಿಯಲ್ಲಿ ನೆರೆಯ ರಾಜ್ಯದಲ್ಲೂ ಕೂಡ ಪಿಎಸ್ಎಲ್ ವಂಚಕರ ಜಾಲ ಹರಡಿದೆ ಅನ್ನುವಂಥದ್ದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೀವಿ ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ ಇದನ್ನಲ್ಲ ಈತನೇ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಈತನೇ ಕರ್ನಾಟಕದಲ್ಲೂ ಕೂಡ ಘನ ನ್ಯಾಯಾಲಯದ ಅಧೀನದಲ್ಲಿದ್ದಂತಹ ಭೂಮಿಯನ್ನ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ಕ್ರಿಯೇಟ್ ಮಾಡಿ ಇತರರಿಗೆ ಮಾರಾಟ ಮಾಡಿ ನಂತರದಲ್ಲಿ ತಗಲಾಕೊಂಡು ಬಳಿಕ ನೋಡಿ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಕೋಕಾ ಆಕ್ಟ್ ಮೇಲೆ ತಲೆಮರೆಸಿಕೊಂಡಿದ್ದಾನೆ ಅದರ ಬೇಲ್ ಮೇಲೆ ಹೊರಗಿದ್ದ ಒಂದಷ್ಟು ದಿನ ಜೈಲಲ್ಲಿ ಮುದ್ದೆ ಮುರಿದು ನಂತರದಲ್ಲಿ ಕೋಕಾ ಆಕ್ಟ್ ಮೇಲೆ ತಲೆಮರೆಸಿಕೊಂಡಿದ್ದಾನೆ ಎಸ್ ಈತನಿಗೆ ಸಹಕರಿಸಿದ್ದುದು ಈ ಮಂಜುನಾಥನ ಅವ್ಯವಹಾರ ತಮಿಳುನಾಡಲ್ಲೂ ಕೂಡ ಈ ಪಿಎಸ್ಎಲ್ ವಂಚನೆ ಮಾಡಲಿಕ್ಕೆ ಹೋದಂತ ಈ ಮಂಜುನಾಥನ ಅವ್ಯವಹಾರಕ್ಕೆ ಜೊತೆಯಲ್ಲಿ ಸಾಥ್ ಕೊಟ್ಟಂತವನು ಸಸ್ಪೆಂಡ್ ಆಗಿರುವಂತಹ ಅಂದ್ರೆ ಮೊದಲು ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದಂತಹ ಈಗ ಸಸ್ಪೆಂಡ್ ಆಗಿರುವಂತಹ ಕಿಶೋರ್ ಕುಮಾರ್ ಈತ ಕೂಡ ಈ ವಂಚನೆಯಲ್ಲಿ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಜೊತೆ ಗುರುತಿಸಿಕೊಂಡಿದ್ದ ಈತ ಕೂಡ ಶಾಮಿಲ್ ಆಗಿದ್ದ ಅನ್ನುವಂಥದ್ದು ಬಹು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಸಸ್ಪೆಂಡ್ ಆಗಿರುವಂಥ ಕಿಶೋರ್ ಕುಮಾರ್ ಇಬ್ಬರು ವಾಟ್ಸಪ್ನಲ್ಲಿ ಮಾತನಾಡಿರುವಂಥ ಆಡಿಯೋ ಕೂಡ ಪ್ರಜಾ ಟಿವಿಗೆ ಲಭ್ಯವಾಗಿದೆ ಅದರ ಬಗ್ಗೆ ಕೂಡ ನಾನು ಇನ್ನಷ್ಟು ಅಪ್ಡೇಟ್ಸ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ಎಸ್ ವಾಟ್ಸಪ್ ಚಾಟ್ ಒಂದಷ್ಟು ಲಭ್ಯವಾಗ್ತಾ ಇರುವಂಥದ್ದು ಯಾಕೆಂದರೆ ಇವರಿಬ್ಬರ ಒಂದು ಮಾತುಕತೆಗಳು ವಾಟ್ಸಪ್ ಚಾಟ್ ಮೂಲಕ ಹರಿದಾಡಿದೆ ಸೊ ಹಾಗಾದರೆ ಈ ವಂಚನೆಯ ಪುರಾಣವನ್ನು ನಾವು ನೋಡ್ತಾ ಹೋದರೆ ತಮಿಳುನಾಡಲ್ಲಿ ಎಲ್ಲೆಲ್ಲಿ ವ್ಯಾಪಕವಾಗಿ ವಂಚಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ರು ಸೇಲಂನ ಗಂಗವಲ್ಲಿ ಬಳಿ ಇರುವಂಥ 605 ಎಕರೆ ಜಾಗವನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅದು ತಾಲೂಕು ಪಂಚಮಲೈ ವಿಲೇಜ್ನಲ್ಲಿ ರಿಜಿಸ್ಟರ್ ಆಗಿದೆ ಅನ್ನುವಂಥದ್ದು ಸಿಗ್ತಾ ಇರುವಂಥ ಮಾಹಿತಿಗಳು ಎಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿಯೂ ಕೂಡ ಪಿ ಎಸ್ ಸಿ ಎಲ್ ವಂಚನೆಯನ್ನು ಮಾಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು ಬಹು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಹಾ ವಂಚನೆಯ ಕೇಂದ್ರಬಿಂದು ನೋಡಿ ಈ ಹಿಂದೆ
ನಾವು ಈ ಪಿಎಸ್ಸಿಎಲ್ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರಜಾ ಟಿವಿ ವಿಸ್ತೃತವಾಗಿ ಸುದ್ದಿಯನ್ನು ಬಿಚ್ಚಿಟ್ಟಂತಹ ಸಂದರ್ಭದಲ್ಲಿ ಈ ವಂಚನೆಯ ಕಹಾನಿಯನ್ನ ಕೇಳ್ತಾ ಹೋದ್ರೆ ಎಂತವರು ಕೂಡ ಬೆಚ್ಚಿ ಬೀಳ್ತಾರೆ ಸ್ವಾಮಿ ಬಹುಮುಖ್ಯವಾಗಿ ಇಡೀ ದೇಶವೇ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತಹ ವಂಚನೆಯನ್ನು ಮಾಡಿದ ಇದೇ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಈತನ ಹಿಂದೆ ಯಾರೆಲ್ಲ ಇದ್ದರು ಮತ್ತು ಈತನ ಜೊತೆ ಇದ್ದಂತಹ ಕಿಶೋರ್ ಕುಮಾರ್ ಗೌಡ ಮತ್ತು ಆತನ ಸಹೋದರ ಇವರೆಲ್ಲರೂ ಕೂಡ ಈ ವಂಚನೆಯ ಒಂದು ಪ್ರಯತ್ನವನ್ನ ಮಾಡಿದಂತವರು ಈಗ ತಮಿಳುನಾಡಲ್ಲೂ ಕೂಡ ಅದೇ ರೀತಿ ವಂಚಿಸುವಂತ ಪ್ರಯತ್ನಕ್ಕೆ ಮುಂದೆ ಹಾಗೆ ಅಲ್ಲಿ ವಂಚಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಒಂದು ಕಡೆ ನೋಡಿ ಈ ಪಿಎಸ್ಸಿಎಲ್ ಪ್ರಕರಣವನ್ನ ನೆಲಮಂಗಲ ಎಸಿಪಿ ಗೌತಮ್ ಈ ಪ್ರಕರಣವನ್ನ ಸದ್ಯ ಹ್ಯಾಂಡಲ್ ಮಾಡುತ್ತಿದ್ದಾರೆ ಆದರೆ ಈ ಪಿಎಸ್ಸಿಎಲ್ ಲ್ಯಾಂಡ್ ತಮಿಳುನಾಡಲ್ಲಿ ಎಲ್ಲೆಲ್ಲಿ ಇದೆ ಇದೆಲ್ಲ ಸುಪ್ರೀಂ ಕೋರ್ಟ್ ಅಧೀನದಲ್ಲಿದೆ ಅನ್ನುವಂತದ್ದು ಗೊತ್ತಿದ್ರೂ ಕೂಡ ವಂಚಕರು ಇಲ್ಲಿಯೂ ನಕಲಿ ದಾಖಲೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ತಮಿಳುನಾಡಲ್ಲೂ ಕೂಡ ಈ ಮಂಜು ಅಲಿಯಾಸ್ ರೈಲ್ವೆ ಮಂಜು ಸೇರಿದಂತೆ ಹಲವರು ಅಲ್ಲಿಯೂ ಕೂಡ ಆ ವಂಚಕರು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ಕ್ರಿಯೇಟ್ ಮಾಡಿ ಅದನ್ನು ಮಾರುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಬಹುಮುಖ್ಯವಾಗಿ ದಿಂಡಿಗಲ್ ಇರಬಹುದು ಕಾಂಚಿಪುರಂ ಮಧುರೈ ನಿರ್ಮಕ್ಕೈ ಪುದುಕೊಟ್ಟಾಯ್ ಸೇಲಂ ರಾಮನಾಥಪುರಂ ತಿರುನಲ್ವೇಲಿ ವಿರುದನಗರ್ ಟುಟಿಕೋರಿನ್ ಶಿವಗಂಗೈ ತೇನಿ ತಿರುಚನಾಪಲ್ಲಿ ವಿಲ್ಲುಪುರಂ ಗಂಗವಲ್ಲಿ ಸೊ ಈ ಭಾಗದಲ್ಲಿಯೂ ಕೂಡ ಪಿ ಎಸ್ ಸಿ ಎಲ್ ವಂಚನೆಯ ಪ್ರಕರಣಗಳು ನಡೆದಿರುವಂಥದ್ದು ಬಹಳ ನಾವು ವಿಸ್ತಾರವಾಗಿ ನೋಡ್ತಾ ಹೋದರೂ ಕೂಡ ಈ ಪಿ ಎಸ್ ಸಿ ಎಲ್ ಭ್ರಷ್ಟಾಚಾರ ತಮಿಳುನಾಡು ಪೊಲೀಸರಿಗೂ ಈಗ ತಲೆನೋವನ್ನು ತರಿಸಿರುವಂಥದ್ದು ಬಹು ಸ್ಪಷ್ಟವಾಗಿ ಗೋಚರವಾಗ್ತಾ ಹೋಗುತ್ತೆ ಮಹಾವಂಚನೆ ನೋಡಿ ಹಿಂದೆ ಮಹಾವಂಚನೆ ನಡೆದಂತಹ ಸಂದರ್ಭದಲ್ಲಿ ಈ ಪರ್ಲ ಆಗ್ರೋಟೆಕ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಪಿ ಎಸ್ ಸಿ ಎಲ್ ಏನಿದೆ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿದ್ದು ಬರೋಬ್ಬರಿ 5-6 ಕೋಟಿ ಜನ ಕರ್ನಾಟಕವಲ್ಲದೆ ತಮಿಳುನಾಡಲ್ಲೂ ಪಿ ಎಸ್ ಸಿ ಎಲ್ ವಂಚನೆ 49,000 ಕೋಟಿ ಪಿ ಎಸ್ ಸಿ ಎಲ್ ಹಗರಣ ಬಯಲಿಗಿಳಿದಿದ್ದೆ ಪ್ರಜಾ ಟಿವಿ 49,100 ಕೋಟಿ ಇದರ ವಂಚನೆಯನ್ನ ನೋಡಿ ಅತ್ತಿಬೆಲೆ ವರ್ತೂರು ಠಾಣೆಗಳಲ್ಲಿ ಈ ಸಂಬಂಧ ಕರ್ನಾಟಕದಲ್ಲಿ ಪ್ರಕರಣಗಳು ದಾಖಲಾಗಿದೆ ಈ ವಂಚನೆಗಳು ನಡೆದಂತಹ ಸಂದರ್ಭದಲ್ಲಿ ಕೇಸ್ನಲ್ಲಿ ಭಾಗಿಯಾಗಿದೆ 8 ಮಂದಿ ವಂಚಕರನ್ನು ಅತ್ತಿಬೆಲೆ ಪೊಲೀಸರು ಬಂಧಿಸಿದ್ದಾರೆ ಇಲ್ಲಿಂದ ತಮಿಳುನಾಡಿಗೆ ಹೋಗಿ ಇಲ್ಲಿಂದ ತಮಿಳುನಾಡಿಗೆ ಹೋಗಿ ಅಲ್ಲಿಯೂ ಕೂಡ ವಂಚನೆಯನ್ನು ಮಾಡಿರುವಂಥದ್ದು ಕರ್ನಾಟಕ ಮಾತ್ರವಲ್ಲ ತಮಿಳುನಾಡಲ್ಲೂ ಪಿ ಎಸ್ ಸಿ ಎಲ್ ವಂಚನೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ 49,000 ಕೋಟಿ ಪಿ ಎಸ್ ಸಿ ಎಲ್ ಹಗರಣವನ್ನು ಪ್ರಜಾ ಟಿವಿ ಬಯಲಿಗೆಳೆದಿದೆ ಅತ್ತಿಬೆಲೆ ವರ್ತೂರು ಆನಿಕಲ್ ಠಾಣೆಗಳಲ್ಲಿ ಈ ಸಂಬಂಧ ಪ್ರಕರಣಗಳು ಕೂಡ ದಾಖಲಾಗಿದೆ ಈ ಪಿ ಎಸ್ ಸಿ ಎಲ್ ವಂಚನೆಯ ಪ್ರಮುಖ ಸೂತ್ರಧಾರ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಕೇಸ್ನಲ್ಲಿ ಭಾಗಿಯಾಗಿದ್ದ 8 ವಂಚಕರನ್ನು ಅತ್ತಿಬೆರೆ ಪೊಲೀಸರು ಬಂಧಿಸಿದ್ರು ಇಲ್ಲಿಂದ ತಮಿಳುನಾಡಿಗೆ ಹೋಗಿ ವಂಚಿಸುವುದಕ್ಕೆ ಪ್ಲಾನ್ ಮಾಡಿದ್ದಂಥ ಆರೋಪಿಗಳು ಬೇಲ್ ಮೇಲೆ ಹೊರಗಿರುವಂತಹ ಆರೋಪಿಗಳು ಮತ್ತೊಂದು ಕಡೆ ಮಂಜುನಾಥ್ ತಲೆಮರೆಸಿಕೊಂಡಿದ್ದಾನೆ ಕೋಕಾ ಆಕ್ಟ್ ಮೇಲೆ ತಲೆಮರೆಸಿಕೊಂಡಿದ್ದಾನೆ ಸೊ ಇದರ ನಡುವೆ ತಮಿಳುನಾಡಲ್ಲಿ ಬಹುಮುಖ್ಯವಾಗಿ ಕೋಟಿ ಬೆಲೆ ಬಾಳುವಂಥ ಭೂಮಿಗೆ ಕಣ್ಣು ಹಾಕಿದ್ದಂತಹ ಈ ನಯವಂಚಕರು ಹನುಮಂತಪುರಂ ಕೋಡಮಂಗಲಂ ಕರುನೀಲಂ ತೆಹಸಿಲ್ ಚೆಗಲ್ಪಟ್ಟು ಕಾಂಚೀಪುರಂ ಜಿಲ್ಲೆ ತಮಿಳುನಾಡು ಸೊ ಈ ಭಾಗದಲ್ಲೂ ಕೂಡ ತಮ್ಮ ವಂಚನೆಯ ಜಾಲವನ್ನು ವಿಸ್ತರಿಸುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕುತ್ತಾರೆ ಪಿಎಸ್ಸಿಎಲ್ ಲ್ಯಾಂಡ್ ಗುಳುಂ ಕರ್ನಾಟಕ ಟು ತಮಿಳುನಾಡು ಕರ್ನಾಟಕದಿಂದ ತಮಿಳುನಾಡುವರೆಗೆ ಯಾವ ರೀತಿ ವ್ಯಾಪಕವಾಗಿ ಹಬ್ಬಿದೆ ಈ ಒಂದು ಪ್ರಕರಣ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ ಇದರ ನೋಡಿ ಈ ಪಿ ಎಸ್ ಸಿ ಎಲ್ ಹಗರಣದ ಪ್ರಮುಖ ಕಿಂಗ್ ಪಿನ್ ಈತನೇ ನಾವು ಎಡಭಾಗದ ವಿಂಡೋಸ್ನಲ್ಲಿ ನಾವೇನು ನೋಡ್ತಾ ಇದ್ದೀವಿ ಮಂಜು ಅಲಿಯಾಸ್ ರೈಲ್ವೆ ಮಂಜು ಮತ್ತೊಂದು ಕಡೆ ಬಲಭಾಗದ ವಿಂಡೋಸ್ನಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ ಈತನೇ ಸಸ್ಪೆಂಡ್ ಆಗಿರುವಂಥ ಇನ್ಸ್ಪೆಕ್ಟರ್ ಕಿಶೋರ್ ಕುಮಾರ್ ಗೌಡ ಇವರಿಬ್ಬರು ತಮಿಳುನಾಡಲ್ಲೂ ಕೂಡ ವಂಚನೆಯ ಜಾಲವನ್ನು ಬೀಸಿದ್ದಾರೆ ಅನ್ನುವಂಥದ್ದು ಬಹು ಸ್ಪಷ್ಟವಾಗಿ ಕಂಡುಬರುತ್ತೆ ನೋಡಿ ಈ ಮಂಜು ಅಲಿಯಾಸ್ ರೈಲ್ವೆ ಮಂಜು 80-90ರ ದಶಕದ ರೌಡಿ ಸೊ ಇವತ್ತು ಸುಪ್ರೀಂ ಕೋರ್ಟ್ ಜಾಗವನ್ನು ಕರ್ನಾಟಕದಲ್ಲಿ ಮಾರಿದಂಥ ಖದೀಮ ಈಗ ತಮಿಳುನಾಡಲ್ಲೂ ಕೂಡ ಅದೇ ರೀತಿ ಸುಪ್ರೀಂ ಕೋರ್ಟ್ ಅಧೀನದಲ್ಲಿದ್ದಂತಹ ಘನ ನ್ಯಾಯಾಲಯದ ಅಧೀನದಲ್ಲಿದ್ದಂತಹ ಜಾಗವನ್ನು ಸ್ವಾಹ ಮಾಡಲಿಕ್ಕೆ ಮುಂದೆ ಆಗಿ ಈಗ ತಗಲಾಕೊಂಡು ಎಫ್ಐಆರ್ ಬಿದ್ದಿದೆ ಈತನ ಮೇಲೆ ಕೂಡ ಎಫ್ಐಆರ್ ಆಯಿತು ಅಂತಂದರೆ ಆತನನ್ನು ಇಮ್ಮಿಡಿಯೇಟ್ ಪೊಲೀಸರು ಅರೆಸ್ಟ್ ಮಾಡಲೇಬೇಕು ಈತನ ಹಿಂದೆ ಯಾರೆಲ್ಲ ಇದ್ದಾರೆ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ರೆ ನಗ್ನ ಸತ್ಯ ಹೊರಗೆ ಬೀಳುತ್ತೆ ಅಂದರೆ ನೋಡಿ ಇವ್ರಿಗೆ ಕಾನೂನಿನ ಮೇಲೆ ಭಯವೇ ಇಲ್ಲ ಅನ್ನುವಂಥದ್ದು ಬಹು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೈಲಲ್ಲಿ ಹೋಗಿ ಮುದ್ದೆ ಮುರಿದು ಬಂದರೂ ಕೂಡ ತಮಿಳುನಾಡಲ್ಲೂ ಕೂಡ ವಂಚನೆ ಮಾಡುವುದಕ್ಕೆ ಮುಂದಾಗಿರುವಂಥದ್ದು ಬಹು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಂಜು ಮತ್ತೊಂದು ಕಡೆ
ಇನ್ಸ್ಪೆಕ್ಟರ್ ಕಿಶೋರ್ ಕುಮಾರ್. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಬಹುಮುಖ್ಯವಾಗಿ ವಂಚನೆ ಪ್ರಕರಣ ಬೆಳಕಿ ಬಂದಾಗ ಇದರಲ್ಲಿ ಈ ಪೃಥ್ವಿ ಮತ್ತು ಇನ್ಸ್ಪೆಕ್ಟರ್ ಇವರಿಬ್ಬರ ನಡುವೆ ಒಂದಷ್ಟು ಜೊತೆಯಾಗಿ ಕೂತ್ಕೊಂಡು ಅಂದ್ರೆ ಜೊತೆಯಾಗಿ ಈ ಭೂಮಿಯನ್ನ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಸ್ವಾಹ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಿದ್ರು. ಅದೀಗ ತಮಿಳುನಾಡಿಗೂ ಕೂಡ ವಾಲಿರುವಂತದ್ದು ಅಥವಾ ತಮಿಳುನಾಡಿಗೂ ವ್ಯಾಪಕವಾಗಿ ಹರಡಿರುವಂತದನ್ನ ನಾವು ಕಾಣಬಹುದಾಗಿದೆ. ಮಂಜು ಅಲಿಯಾಸ್ ರೈಲ್ವೆ ಮಂಜು ಕರ್ನಾಟಕದಲ್ಲೂ ಸುಪ್ರೀಂ ಅಧೀನದಲ್ಲಿದ್ದ ಭೂಮಿಯನ್ನ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಮಾರಿದ್ದ, ಪೃಥ್ವಿ ಭೂಮಿ ರಿಜಿಸ್ಟರ್ ಮಾಡ್ಕೊಂಡಿದ್ದ. ಇನ್ನು ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆಬಾಳುವಂತ ಭೂಮಿಯನ್ನ 80 ಕೋಟಿಗೆ ಖರೀದಿ ಮಾಡಿದ್ದು ಚಂದ್ರಮೋಹನ್ ಎಂಬ ಸಾಮಾನ್ಯ ಸಿವಿಲ್ ಇಂಜಿನಿಯರ್. ಇದರಲ್ಲಿ ಇನ್ಸ್ಪೆಕ್ಟರ್ ಕಿಶೋರ್ ಕುಮಾರ್ ಗೌಡ ಪಾತ್ರದ ಕುರಿತು ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ರು. ನಂತರದಲ್ಲಿ ಕಿಶೋರ್ ಕುಮಾರ್ ಗೌಡ ಸಸ್ಪೆಂಡ್ ಆದ. ಇದು ಕರ್ನಾಟಕದ ಕತೆ. ತಮಿಳುನಾಡಲ್ಲಿ ಬಹುಮುಖ್ಯವಾಗಿ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಜೈಲಲ್ಲಿದ್ದ, ನಂತರದಲ್ಲಿ ಬೇಲ್ ಮೇಲೆ ಹೊರಗೆ ಬಂದ ಬಳಿಕ ಈಗ ಕೋಕಾ ಆಕ್ಟ್ ಮೇಲೆ ತಲೆಮರೆಸಿಕೊಂಡಿದ್ದಾನೆ. ಆದರೆ ಸಸ್ಪೆಂಡ್ ಆಗಿರೋ ಕಿಶೋರ್ ಕುಮಾರ್ ಗೌಡ ಮತ್ತೆ ಈ ಮಂಜುನಾಥ್ ಇಬ್ಬರು ವಾಟ್ಸಪ್ನಲ್ಲಿ ಚಾಟ್ ಮಾಡಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ. ಇದರ ಕುರಿತಾಗಿ ಪ್ರಜಾ ಟಿವಿಗೂ ಮಾಹಿತಿ ಲಭ್ಯವಾಗಿದೆ. ಪಿ ಎಸ್ ಎಲ್ ಲ್ಯಾಂಡ್ ಅಲ್ಲಿ ಎಲ್ಲೆಲ್ಲಿ ಸ್ವಾಹ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು ಈ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಮತ್ತು ಕಿಶೋರ್ ಕುಮಾರ್ ಅನ್ನುವಂಥದ್ದು ನಾವು ನೋಡ್ತಾ ಹೋದರೆ ಸುಪ್ರೀಂ ಕೋರ್ಟ್ ಅಧೀನದಲ್ಲಿದೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ವಂಚಕರು ಇಲ್ಲಿಯೂ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡು ಪೊಲೀಸರಿಗೆ ತಲೆನೋವಾಗಿದೆ ಪಿ ಎ ಸಿ ಎಲ್ ಭ್ರಷ್ಟಾಚಾರ ಪ್ರಕರಣ. ಕರ್ನಾಟಕದ ಪಿ ಎ ಸಿ ಎಲ್ ವಂಚಕರ ಕರ್ಮಕಾಂಡಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತಮಿಳುನಾಡಲ್ಲಿ ಮಂಜುನಾಥ್ ಕಿಶೋರ್ ಕುಮಾರ್ ಅಕ್ರಮ ಎಸಗೋದಕ್ಕೆ ಪ್ಲಾನ್ ಮಾಡಿದ್ರು. 605 ಎಕರೆ ಅಕ್ರಮ ಎಸಗಲು ಪ್ಲಾನ್ ಮಾಡಿದ್ದ ಮಂಜುನಾಥ್ ಮತ್ತು ಕಿಶೋರ್ ಕುಮಾರ್ ಈ ಪಿ ಎ ಸಿ ಎಲ್ ವಂಚನೆಗೊಳಗಾದವರಿಂದ ಚೆನ್ನೈನ ತಿರುನಲ್ವೇಲಿ ಠಾಣೆಯಲ್ಲಿ ದೂರು ದಾಖಲಾದ ನಂತರದಲ್ಲಿ ಪ್ರಕರಣ ಬೆಳಕಿ ಬರುತ್ತೆ. ನೋಡಿ, ವಂಚನೆಗೊಳಗಾದಂಥವರು ಕರ್ನಾಟಕದಲ್ಲೂ ಕೂಡ ವಂಚನೆಗೊಳಗಾದಂಥವರು ಇವತ್ತು ಬೀದಿ ಬೀಳುವಂತಹ ಪರಿಸ್ಥಿತಿ. ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಪಿ ಎ ಸಿ ಎಲ್ ವಂಚನೆಗೆ ಒಳಗಾದಂಥವರು ಚೆನ್ನೈನ ತಿರುನಲ್ವೇಲಿ ಠಾಣೆಯಲ್ಲಿ ದೂರನ್ನು ಕೊಡ್ತಾರೆ. ತಮಿಳುನಾಡಲ್ಲಿ ಮಂಜುನಾಥ್ ಮತ್ತು ಕಿಶೋರ್ ಕುಮಾರ್ ಅಕ್ರಮ ಎಸಗೋದಕ್ಕೆ ಪ್ಲಾನ್ ಮಾಡಿದ್ದು ಕೊನೆಗೂ ಕೂಡ ಅವರು ತಗಲಾಕೋತಾರೆ. ಹೇಗೆ ತಗಲಾಕೊಂಡ್ರು ಅಂದ್ರೆ ವಂಚನೆಗೆ ಒಳಗಾದಂಥವರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗ್ತಾರೆ. ತನಿಖೆಯನ್ನು ಚುರುಕುಗೊಳಿಸಿದಾಗ ಈ ಅಸಲಿ ಕಹಾನಿ ಹೊರಗೆ ಬರ್ತಾ ಹೋಗುತ್ತೆ. ಈ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಮತ್ತು ಕಿಶೋರ್ ಕುಮಾರ್ ಗೌಡ ಇಬ್ಬರು ಕೂಡ ಯಾವ ರೀತಿ ಭೂಮಿಯನ್ನ ಸ್ವಾಹ ಮಾಡಲಿಕ್ಕೆ ಮುಂದಾಗಿದ್ರು ಅನ್ನುವಂಥದ್ದು ಬೆಳಕಿಗೆ ಬಂದಾಗ ಅಲರ್ಟ್ ಆಗ್ತಾರೆ ಪೊಲೀಸರು. ಮತ್ತೊಂದು ಕಡೆ ಎಡಿಜಿಪಿ ಅಭಯ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ತಮಿಳುನಾಡಲ್ಲಿ ತನಿಖೆ ಶುರುವಾಗಿದೆ, ಚುರುಕು ಪಡೆದಿದೆ. ಕೋಕಾ ಆಕ್ಟ್ ಅಡಿ ತಲೆಮರೆಸಿಕೊಂಡಂತಹ ಮಂಜುನಾಥ್ಗೋಸ್ಕರ ಅಲ್ಲಿನ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಪ್ರಮುಖವಾಗಿ ಈ ಮಂಜುನಾಥ್ ಎಂಬಾತ ಅಂತಿಂಥ ವ್ಯಕ್ತಿಯಲ್ಲ. ಈತ 80-90 ದಶಕದ ರೌಡಿ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂತಾರಾಜ್ಯ ಮಟ್ಟದಲ್ಲಿ ಹರಡಿರುವಂಥ ಪಿ ಎ ಸಿ ಎಲ್ ವಂಚಕರು ತಮಿಳುನಾಡಲ್ಲೂ ತಮ್ಮ ಜಾಲವನ್ನು ವಿಸ್ತರಿಸಲಿಕ್ಕೆ ಹೋದಾಗ ಈ ವೇಳೆ ವಂಚನೆಗೊಳಗಾದಂಥವರು ಚೆನ್ನೈನ ತಿರುನಲ್ವೇಲಿ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ ಬಳಿಕ ಈ ಪ್ರಕರಣ ಬೆಳಕಿ ಬರುತ್ತೆ. ನಂತರದಲ್ಲಿ ಎಡಿಜಿಪಿ ಅಭಯ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ತನಿಖೆ ಚುರುಕು ಪಡೆದಿದೆ. ಆದರೆ ಅಲ್ಲಿಯೂ ಕೂಡ ವಂಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ಸ್ವಾಹ ಮಾಡಿ ಈ ಸಂದರ್ಭದಲ್ಲಿ ಅಲ್ಲಿನ ಜನರಿಗೆ ಮಂಕು ಬೂದಿ ಎರಚಿ ಅವರನ್ನು ನಡು ಬೀದಿಗೆ ತಂದು ನಿಲ್ಲಿಸಿ ಈ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಮತ್ತು ಕಿಶೋರ್ ಕುಮಾರ್ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಆದರೆ ಎಡಿಜಿಪಿ ಅಭಯ್ ಕುಮಾರ್ ಸಿಂಗ್ ತನಿಖೆ ಯಾವಾಗ ಠಾಣೆಯಲ್ಲಿ ದೂರು ದಾಖಲಾಗುತ್ತೋ ಈ ಪ್ರಕರಣದ ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾರೆ. ತನಿಖೆ ಚುರುಕು ಪಡೆದಿದೆ. ಆದರೆ ತಲೆಮರೆಸಿಕೊಂಡಿರುವಂತಹ ಈ ಹೆಗ್ಗಣಗಳು ಅದು ಯಾವ ಬಿಲದಲ್ಲಿ ಅಡಗಿವೆ ಅವುಗಳನ್ನು ಹೊರಗೆ ಬಡಿದು ಹೊರಗೆ ತರುವಂಥ ಒಂದು ಕೆಲಸವನ್ನು ಎಡಿಜಿಪಿ ಅಭಯ್ ಕುಮಾರ್ ಸಿಂಗ್ ಮಾಡಬೇಕಾಗುತ್ತೆ. ಒಬ್ಬ ದಕ್ಷ ಅಧಿಕಾರಿಯಾಗಿರೋ ಅಭಯ್ ಕುಮಾರ್ ಸಿಂಗ್
ಖಂಡಿತವಾಗಲೂ ಕೂಡ ಈ ಪ್ರಕರಣವನ್ನ ಅಥವಾ ಈ ಆರೋಪಿಗಳನ್ನು ತಲೆಮರೆಸಿಕೊಂಡಿದ್ದಾರೆ ಈ ವಂಚಕರನ್ನು ತಲೆಮರೆಸಿಕೊಂಡಿದ್ದಾರೆ ಈ ಹೆಗ್ಗಣಗಳು ಯಾವ ಬಿಲವನ್ನ ಹೊಕ್ಕಿವೆ ಆ ಹೆಗ್ಗಣಗಳನ್ನು ಬಡಿದು ಹೊರಗೆ ತರುವಂತ ಒಂದು ಪ್ರಯತ್ನವನ್ನ ಮಾಡುವುದರಲ್ಲಿ ಖಂಡಿತವಾಗಲೂ ಸಫಲರಾಗುತ್ತಾರೆ ಅನ್ನುವಂತ ಒಂದು ವಿಶ್ವಾಸವನ್ನ ಅಲ್ಲಿನ ಸ್ಥಳೀಯರು ವಂಚನೆಗೊಳಗಾದಂತವರು ವ್ಯಕ್ತಪಡಿಸುತ್ತಾರೆ ಏಕೆಂದರೆ ಇದು ಅಂತಿಂತ ವಂಚನೆಯಲ್ಲ ಘನ ನ್ಯಾಯಾಲಯದ ಕಣ್ಣಿಗೆ ಮಣ್ಣೆರಚುವಂತ ಒಂದು ಕೆಲಸವನ್ನ ಮಾಡಲಾಗಿದೆ ಬಹುಮುಖ್ಯವಾಗಿ ನಾವು ಗಮನಿಸುತ್ತಾ ಹೋದ್ರೆ ಈ ಪಿಎಸಿಎಲ್ ಅನ್ನುವಂತದ್ದು ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿದವರು ಬರೋಬರಿ 5 ರಿಂದ 6 ಕೋಟಿ ಜನ ಉಳಿತಾಯದ ಮೊತ್ತದ ರೂಪದಲ್ಲಿ ಕಲೆ ಹಾಕಿದ್ದು 49100 ಕೋಟಿ ಯಾವುದೇ ಚಿಟ್ ಫಂಡ್ ಹಗರಣಕ್ಕಿಂತ ಕಡಿಮೆ ಇಲ್ಲದಂತ ಅಕ್ರಮ ನಡೆದಂತ ಸಂದರ್ಭದಲ್ಲಿ ಹಗರಣದಲ್ಲಿ ಜೈಲು ಸೇರಿದವರು ಈ ಸಂಸ್ಥೆಯ ಪಿಎಸಿಎಲ್ ಸಂಸ್ಥೆಯ 11 ಮಂದಿ ಪಾಲುದಾರ ವಂಚಕರು ಆದರೆ ಹೂಡಿಕೆದಾರರ ದೂರನ್ನು ಆಧರಿಸಿ ಇಡಿ ಸಿಬಿಐ ಕೂಡ ದಾಳಿ ನಡೆಸಿತ್ತು ಸೋ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ಆ ಒಂದು ಭೂಮಿಯನ್ನು ಈ ವಂಚನೆಗೊಳಗಾದಂಥವರಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನುವಂಥ ಕಾರಣಕ್ಕೆ ಪಿಎಸ್ಸಿಎಲ್ ನಿಂದ ವಂಚನೆಗೆ ಪಿಎಸ್ಸಿಎಲ್ ಏನು ವಂಚನೆ ಮಾಡಿತ್ತು ಆ ಭೂಮಿಯನ್ನು ಸ್ವಾಹ ಮಾಡಲಿಕ್ಕೆ ಮುಂದಾಗಿತ್ತು ಅಂದರೆ ಅಲ್ಲಿ ಹೂಡಿಕೆದಾರರಿಗೆ ಏನು ವಂಚನೆ ಮಾಡಲಿಕ್ಕೆ ಮುಂದಾಗಿತ್ತು ಇಂಥ ಸಂದರ್ಭದಲ್ಲಿ ತನ್ನ ಅಧೀನಕ್ಕೆ ಪಿಎಸ್ಸಿಎಲ್ ಕಂಪನಿ ಮತ್ತು ಈ ಸಂದರ್ಭದಲ್ಲಿ ಕೋಟ್ಯಂತರ ಜನರಿಗೆ ವಂಚಿಸಿದ ಕಂಪನಿಗೆ ಶಾಶ್ವತ ಬೀಗವನ್ನು ಹಾಕಿ ಹೂಡಿಕೆದಾರರಿಂದ ಸಂಗ್ರಹಿಸಿದ್ದ ಸ್ಥಿರ ಚರಾಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಆದರೆ ಈ ಭೂಮಿ ಮೇಲೆ ಕಂಡುಬಿದ್ದು ಈ ಭೂಮಿ ಮೇಲೆ ಕಣ್ಣು ಹಾಕಿದಂತಹ ಇದೇ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕರ್ನಾಟಕದಲ್ಲಿ ಕ್ರಿಯೇಟ್ ಮಾಡ್ತಾನೆ ಆ ಮೂಲಕ ಇಲ್ಲಿ ವ್ಯಾಪಕವಾಗಿ ವಂಚನೆ ಮಾಡ್ತಾ ಹೋಗ್ತಾನೆ ಕೋಟ್ಯಾಂತರ ರೂಪಾಯಿ ದೋಖ ಮಾಡ್ತಾ ಹೋಗ್ತಾನೆ ಈ ದೋಖವನ್ನು ತಮಿಳ್ನಾಡಿಗೂ ವಿಸ್ತರಿಸ್ತಾನೆ ತಮಿಳ್ನಾಡಲ್ಲೂ ಕೂಡ ತಮಿಳ್ನಾಡಲ್ಲಿ ದಿಂಡಿಗಲ್ ಕಾಂಚೀಪುರಂ ಮಧುರೈ ನಮಕ್ಕೈ ಪುದುಕೊಟ್ಟೈ ಸೇಲಂ ರಾಮನಾಥಪುರಂ ತಿರುನಲ್ವೇಲಿ ವಿರುದ್ಧನಗರ್ ಟುಟುಕೋರಿನ್ ಶಿವಗಂಗೈ ತೇನಿ ತಿರುಚನಾಪಲ್ಲಿ ವಿಲ್ಲುಪುರಂ ಗಂಗವಲ್ಲಿ ಈ ಭಾಗಕ್ಕೂ ಕೂಡ ಈ ಪಿಎಸ್ಸಿಎಲ್ ವಂಚನೆಯ ಜಾಲವನ್ನು ಬೀಸ್ತಾ ಹೋಗ್ತಾರೆ ಇದೇ ಮಂಜು ಅಲಿಯಾಸ್ ರೈಲ್ವೆ ಮಂಜು ಅದು ಸೇಲಂನ ಗಂಗವಲ್ಲಿ ಬಳಿ ಇರುವಂಥ 605 ಎಕರೆ ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಾಗ ಇದು 605 ಎಕರೆ ಜಾಗವನ್ನು ರಿಜಿಸ್ಟರ್ ಮಾಡ್ಕೋತಾನೆ ತಾಲೂಕು ಪಂಚಮಲೈ ವಿಲೇಜ್ನಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು ಅದು ಕೂಡ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳು ಯಾವುದೇ ಡಾಕ್ಯುಮೆಂಟ್ಸ್ಗಳು ಅಥವಾ ಯಾವುದೇ ದಾಖಲೆಗಳಿಲ್ಲದೆ ಯಾವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸುಖ ಸುಮ್ಮನೆ ಆರೋಪ ಮಾಡುವುದಿಲ್ಲ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲ ದಾಖಲೆಗಳನ್ನು ಇಟ್ಕೊಂಡೇ ನಾವು ನಿಮ್ಮ ಮುಂದೆ ಈ ವಂಚಕರ ಜಾಲವನ್ನು ಅಥವಾ ಈ ವಂಚಕರ ಬಣ್ಣವನ್ನು ಜಾಲಾಡ್ತಾ ಇದ್ದೀವಿ ವೀಕ್ಷಕರೇ ಏಕೆಂದರೆ ಪ್ರಜಾ ಟಿ ವಿ ಈ ಪಿಎಸ್ಸಿಎಲ್ ವಂಚನೆ ಅಂತ ಬಂದಾಗ ಸೊ ಆರಂಭದಿಂದಲೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಡುವ ಮೂಲಕ ಹೂಡಿಕೆ ಮಾಡಿ ಮೋಸ ಹೋದಂಥವರಿಗೆ ನ್ಯಾಯ ಕೊಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಂಥ ಘನ ನ್ಯಾಯಾಲಯದ ಕಣ್ಣಿಗೆ ಮಣ್ಣೆರಚಿದ ಈ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಕಿಶೋರ್ ಕುಮಾರ್ ಗೌಡ ಇವರೆಲ್ಲರ ವಂಚನೆಯ ಜಾಲವನ್ನು ಬಯಲಿಗೆಳೆಯುವಂಥ ಒಂದು ಪ್ರಯತ್ನವನ್ನು ಪ್ರಜಾ ಟಿ ವಿ ಆರಂಭದಿಂದಲೂ ಕೂಡ ಮಾಡ್ತಾ ಬಂದಿದೆ ಅದೇ ರೀತಿ ಈ ಬಾರಿಯೂ ಕೂಡ ತಮಿಳುನಾಡಲ್ಲಿ ಈ ವಂಚಕರು ಯಾವ ರೀತಿ ಸ್ವಾಹ ಮಾಡಲಿಕ್ಕೆ ಮುಂದಾಗ್ತಾರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ 605 ಎಕರೆ ಜಮೀನನ್ನು ಸ್ವಾಹ ಮಾಡಲಿಕ್ಕೆ ಮುಂದಾದಂಥ ಒಂದು ವಿಚಾರ ಈ ಪ್ರಕರಣ ಅದು ಮೋಸ ಹೋದಂಥವರು ಚೆನ್ನೈನ ತಿರುನಲ್ವೇಲಿ ಠಾಣೆಯಲ್ಲಿ ದೂರು ಕೊಟ್ಟ ನಂತರದಲ್ಲಿ ಬಯಲಿಗೆ ಬಂದ ನಂತರ ಪ್ರಜಾ ಟಿ ವಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಈ ಆರೋಪಿಗಳ ಕುರಿತಾಗಿ ಎಸ್ ನಮ್ಮ ಜೊತೆ ಪಿಎಸ್ಸಿಎಲ್ನಲ್ಲಿ ಹಣ ನೋಂದಾವಣಿ ಮಾಡಿದ್ದಂತ ಗ್ರಾಹಕರು ನಾಗವೇಣಿಯವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ಹಲೋ ಮೇಡಮ್ ನಮಸ್ಕಾರ ಕೇಳಿಸ್ತಿದೆಯಾ ನನ್ನ ಧ್ವನಿ ನಾಗಮಣಿಯವರೇ ನನ್ನ ಧ್ವನಿ ಕೇಳಿಸ್ತಿದೆಯಾ ನಾಗಮಣಿಯವರೇ ನನ್ನ ಧ್ವನಿ ಕೇಳಿಸ್ತಿದೆಯಲ್ವಾ ಓಕೆ ಫೈನ್ ನಾಗಮಣಿಯವರೇ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ತಾವು ಕೂಡ ಹೂಡಿಕೆ ಮಾಡಿದ್ರಿ ಆದರೆ ನೀವು ಯಾವ ರೀತಿ ಮೋಸ ಹೋದ್ರಿ ಸೊ ಯಾರೆಲ್ಲ ಇದರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿ ಮೋಸ ಮಾಡಿದ್ದಾರೆ ಸೊ ನಿಮ್ಮ ರಿಯಾಕ್ಷನ್ ಏನು ಮೇಡಮ್
ಬಹುಶಃ ಸಂಪರ್ಕ ಸಾಧ್ಯವಾಗುತ್ತಿಲ್ಲ ಅಂತ ಅನ್ಸುತ್ತೆ, ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತೇವೆ. ಖಂಡಿತವಾಗಿ ನಾಗಮಣಿ ಅವರೇ, ಪಿಎಸ್ಸಿಎಲ್ ಗ್ರಾಹಕರು ನೀವು ವಂಚನೆಗೊಳಗಾದಂತವರು, ನಿಮ್ಮ ಬೆನ್ನಿಗೆ ಪ್ರಜಾ ಟಿವಿ ನಿಂತಿದೆ. ಈಗ ಇಲ್ಲಿ ವಂಚನೆಗೊಳಗಾದಂತೆ ತಮಿಳುನಾಡಲ್ಲೂ ಕೂಡ, ಅಲ್ಲಿಯೂ ಕೂಡ ವಂಚನೆಗೊಳಗಾದವರು ಇದ್ದಾರಲ್ಲ, ಇವರ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಅಲ್ಲಿ 605 ಎಕರೆ ಭೂಮಿಯ ಸ್ವಾಹ ಮಾಡ್ಲಿಕ್ಕೆ ಮುಂದಾಗಿ ಅಲ್ಲೂ ಕೂಡ ತಗಲಾಕೊಂಡಿದ್ದಾರೆ. ಅಂದ್ರೆ ವ್ಯಾಪಕವಾಗಿ ಹರಡಿದೆ ಇದು. ಬಹುಶಃ ನಾವು ಪಿಎಸ್ಎಲ್ ಕಂಪನಿ ಆಸ್ತಿ ಇದೆ ಮುಂದೆ ನಮಗ್ ತೊಂದ್ರೆ ಆಗಲ್ಲ ಅಂತ ಧೈರ್ಯವಾಗಿ ಸರ್ ನಾವು ಕಟ್ಟಿದ್ದು, ಇವತ್ ನಮ್ ಕಣ್ಣೆದುರುಗಡೆಗೆ ಮಾರ್ತಾ ಇದಾರೆ, ನಮ್ ಕಣ್ಣೆದುರುಗಡೆಗೆ ಹಂಚ್ಕೊಳ್ತಾ ಇದಾರೆ, ನಮ್ಮ ಕಣ್ಣೆದುರುಗಡೆಗೆ ಓಡಾಡ್ತಾ ಇದಾರೆ. ನಾವ್ ಏನು ಮಾಡಕ್ ಆಗ್ತಾ ಇಲ್ವಲ್ಲ ಸರ್, ನಾವ್ ಯಾರು ಕೇಳ್ಬೇಕು ಸರ್ ಇದ್ರ ಬಗ್ಗೆ? ನಾಗಮಣಿ ಅವರೇ, ಅಲ್ಲ ಈಗ ಇವತ್ತು ನೀವು ಬೀದಿಗೆ ಬೀಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಇಂಥವ್ರಿಗೆ ತಕ್ಕ ಶಾಸ್ತಿ ಆಯಿತು ಅಂತಂದ್ರೆ ನೀವು ಹೂಡಿಕೆ ಮಾಡಿದಂಥವ್ರಿಗೂ ಕೂಡ ಹಣ ವಾಪಸ್ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆಯಾ ಅಂತ? ಒಡೆತನ ನಮ್ಮದು, ನಮ್ದು ಜಮೀನು, ನಮ್ ದುಡ್ಡು, ನಮ್ ದುಡ್ಡು ನಮಗ್ ಕೊಡಿಸ್ಬೇಕು. ನಮ್ ನಂತರ ಸಾವಿರಾರು ಜನ ಹೆಣ್ಮಕ್ಳಿದ್ದಾರೆ ಸರ್, ಇವತ್ತು ಇಡೀ ಇಂಡಿಯಾದಲ್ಲಿ ನಾವು ಹೋರಾಡ್ತಾ ಇದೀವಿ ಸರ್, ಯಾರು ನಮ್ ಕೂಗ್ ಕೇಳ್ತಾ ಇಲ್ಲ ಸರ್. ಎಲ್ಲ ಕಡೆ ಅವ್ರವ್ರ ವ್ಯವಹಾರ ಅವ್ರವ್ರ ಮಾಡ್ಕೊಳ್ತಾ ಇದಾರೆ. ನಾವ್ ಎಲ್ಲಿ ಹೋಗ್ಬೇಕು, ಯಾರು ಕೇಳ್ಬೇಕು? ಲಾಸ್ಟ್ ಗೆ ಇವತ್ತು ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಮನೆ ಮನೆ ಮೇಲೆ ನುಗ್ಬೇಕು, ನಾವು ಲಕ್ಷಾಂತರ ಜನ ಅಂತ ಡಿಸೈಡ್ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ಟೋಟಲ್ ಆಗಿ ಇವತ್ತು ನಾವು ಎಲ್ಲಾರು ಲೋಕಸಭೆ ಮತದಾನನೇ ಬಹಿಷ್ಕರಿಸಬೇಕು ಇಡೀ ಇಂಡಿಯಾದಲ್ಲಿ ಅಂತ ಡಿಸೈಡ್ ಮಾಡಿದ್ವಿ. ಎಷ್ಟು ಅಂತ ಓಡಾಡಕ್ಕೆ ಸಾಧ್ಯ ಆಗ್ತಾ ಇದೆ ಸರ್? ಇವತ್ತು ಓಡಾಡಕ್ ಬಸ್ ಚಾರ್ಜ್ ಇಲ್ದಂಗ ಅಲಿತಾ ಇದೀವಿ ಸರ್. ಓಕೆ, ಧನ್ಯವಾದ ನಾಗಮಣಿ ಅವರೇ. ಎಸ್, ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಗೌರಮ್ಮ ಅಂತ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಗೌರಮ್ಮ ಅವರ. ನಮಸ್ತೆ. ಕಂಪನಿ ಈಗ 10 ವರ್ಷದಿಂದ ಬಾಗ್ಲಾಕಿದೆ, ಜನಗಳ ದುಡ್ಡುಗಳು ಯಾವ್ದೇ ರೀತಿ ಸುಪ್ರೀಂ ಕೋರ್ಟ್ ಆನ್ಲೈನ್ ಅಲ್ಲಿ ನಾವು ಕೊಡ್ತೀವಿ ಅಂತಾರೆ, ಯಾವ್ದೇ ರೀತಿ ದುಡ್ಡು ಬಂದಿಲ್ಲ ಸರ್. ಜನದ ದುಡ್ಡು ಜನಕ್ಕೆ ಕೊಡಕ್ ಆಗ್ತಾ ಇಲ್ಲ. ನಮ್ಮ ಆಸ್ತಿ ಇಟ್ಕೊಂಡೆ ನಮ್ ಜನಗಳಿಗೆ ಯಾವುದೇ ರೀತಿ ನಮಗ್ ಬರ್ತಾ ಇಲ್ಲ. ಎಲ್ಲ ಆಸ್ತಿಗಳು ನುಂಗಿ ನೀವು ಸರ್ ಏನೇ ಬೇಕಾದ್ರೂ ನಾವು ಹೋರಾಟ ಮಾಡ್ತೀವಿ. ಎಷ್ಟು ಕಡೆ ಹೋರಾಟಗಳು ಮಾಡ್ತಾ ಇದೀವಿ, ಡೆಲ್ಲಿನಲ್ಲಿ ಮಾಡಿದ್ವಿ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಎಲ್ಲಾ ಕಡೆ ಮಾಡಿದೀವಿ ಸರ್. ನಾವು ಖಂಡಿತ ನಮ್ಗೆ ದುಡ್ಡು ಬೇಕು. ಏನೇ ನೀವ್ ಯಾವ ರೀತಿ ನಾವು ಸ್ಟೆಪ್ ತಗೊಂಡ್ ಕೊಡ್ತೀವಿ ಅಂದ್ರೆ ಸರ್ಕಾರ ಕೊಡಿಸ್ಬೇಕು. ನಾವೇನಾದ್ರು ಕೈಯಿಂದ ಕೇಳ್ತಾ ಇದೀವ, ಏನು ಇಲ್ವಲ್ಲ. ನಮ್ಮ ಜನದ ದುಡ್ಡು ನಮಗೆ ಕೊಟ್ರೆ ಸರ್ಕಾರಕ್ಕೆ ನಾವ್ ಎಷ್ಟು ಬೇಕಾದ್ರೂ ಚಿರಋಣಿಗಳಾಗಿರ್ತೀವಿ. ಯಾಕೆ ಮಾಡಬಾರ್ದು? ಮೋದಿ ಅವರಾಗ್ಬೋದು, ಸಿದ್ದರಾಮಯ್ಯ ಅವರಾಗ್ಬೋದು, ಎಲ್ಲರೂ ಸಹ ಸ್ಟೆಪ್ ತಗೊಂಡ್ ಮಾಡಿದ್ರೆ ಎಷ್ಟೋ ಜನಗಳ ಲಕ್ಷಾಂತರ ಕೋಟ್ಯಾಂತರ ಜನಗಳ ಜೀವ ಉಳಿಸುವಂತ ಒಂದು ಕೆಲಸ ಮಾಡ್ತಾರೆ ಸರ್. ಖಂಡಿತ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಪ್ರಜಾ ಟಿವಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ, ಖಂಡಿತವಾಗಿ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಜನಗಳ ಜೀವ ಉಳಿಸ್ತೀರಾ ಸರ್? ಗೌರಮ್ಮ ಅವರೇ, ನಾವು ಸತ್ಯದ ಪರವಾಗಿದ್ದೇವೆ. ಖಂಡಿತವಾಗ್ಲೂ ಕೂಡ ಪ್ರಜಾ ಟಿವಿ ಈ ವಿಚಾರವಾಗಿ ಆರಂಭದಿಂದಲೂ ಕೂಡ ವಿಸ್ತೃತವಾದ ವರದಿಯನ್ನು ಬಿತ್ತರಿಸ್ಕೊಂಡು ಬರ್ತಾ ಇದೀವಿ. ಸತ್ಯ ಯಾವತ್ತಿದ್ರು ಗೆಲ್ಲಬೇಕು ಗೌರಮ್ಮ ಅವರೇ. ತಮಿಳುನಾಡಲ್ಲಿ ಕೂಡ ಈ ವಂಚಕರು ಅಲ್ಲಿಯೂ ಸುಮಾರು 605 ಎಕರೆ ಭೂಮಿ ಸ್ವಾಹ ಮಾಡೋ ಪ್ರಯತ್ನ ಕೈ ಹಾಕಿದ್ದಾರೆ. ಪ್ರಾಮಾಣಿಕವಾಗಿ ಎಷ್ಟೋ ಜನ ಕೂಲಿ
जन कई दुडी नम सत्य नम होराट के बेले तनिखे तनिखे नड़ीतम तमिलनाडल कूड़ा वंचक अलू स्वाह भूमि सुमार आर नूर ईद भूमि ध्वनि कमे न्याय सिगुत्ते संपर्क साध्यवागता धन्यवाद गौरम प्रजा टीवी जो मतना गौरम हेल्ता प्रजा टीवी विचार हेल्ता याक आरंभदू कम बेन्गे नि नावत वंचने बीदी के बंद निवी नमय दौरको प्रयत्न सदर्भदी पोलिस ना लक्षांतर रूपाय हणव हूड़केी इवतु हणव कल्कता खंडित वागू कूड़ा ಅವರ ಪರವಾಗಿ ನಾವು ಕೂಡ ಆರಂಭದಿಂದಲೂ ದನಿ ಎತ್ತುತ್ತಾ ಇದ್ದೀವಿ ಪಿಎಸಿಎಲ್ ವಂಚನೆ ಪ್ರಕರಣ ಏನಿದೆ ಬಹುಮುಖ್ಯವಾಗಿ ತಮಿಳುನಾಡಲ್ಲಿ ಮಂಜುನಾಥ್ ಅಲಿಯಾಸ್ ರೈಲ್ವೆ ಮಂಜು ಮತ್ತು ಈ ಕಿಶೋರ್ ಕುಮಾರ್ ಸಸ್ಪೆಂಡ್ ಆಗಿರುವಂತ ಇನ್ಸ್ಪೆಕ್ಟರ್ ಈ ಕಿಶೋರ್ ಕುಮಾರ್ ಇಬ್ಬರು ಕೂಡ ಯಾವ ರೀತಿ ಅಲ್ಲಿ 605 ಎಕರೆ ಜಾಗವನ್ನ ಸ್ವಾಹ ಮಾಡಲಿಕ್ಕೆ ಮುಂದಾಗ್ತಾರೆ ಪಿಎಸಿಎಲ್ ವಂಚನೆಗೊಳಗಾದಂತವರಿಂದ ಚೆನ್ನೈನ ತಿರುನಲ್ವೇಲಿ ಠಾಣೆಯಲ್ಲಿ ದೂರು ದಾಖಲಾದ ಬಳಿಕ ಇವರ ಪತ್ತೆಗೆ ಪೊಲೀಸರು ಬಲೆ ಬೀಸುತ್ತಾರೆ ಎಡಿಜಿಪಿ ಅಭಯ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ತನಿಖೆ ಚುರುಕು ಪಡೆದಿದೆ ತಲೆಮರೆಸಿಕೊಂಡಿರುವಂತವರ ಪತ್ತೆಗೋಸ್ಕರ ಪೊಲೀಸರು ಈಗಾಗಲೇ ಬಲೆ ಬೀಸಿದ್ದು ಭ್ರಷ್ಟಾಚಾರ ತಡೆಗಟ್ಟು ಕಾಯ್ದೆಯಡಿ ವಂಚಕರ ವಿರುದ್ಧ ಪ್ರಕರಣ ದಾಖಲಾಗಿದೆ